ನಾನು ಪ್ರಕಾಶ್ ರಾವ್, ಕಾರ್ಕಳ ಪುರಸಭೆಯ ಒಬ್ಬ ಮಾಜಿ ಸದಸ್ಯನಾಗಿದ್ದೇನೆ. ಕರ್ನಾಟಕ ವಿಧಾನಸಭಾ ಚುನಾವಣೆ 224 ಕ್ಷೇತ್ರದಲ್ಲಿಯೂ ನಡೆದಿದೆ. ಚುನಾವಣೆ ನಡೆಯುವ ಮೊದಲು ನೀತಿ ಸಂಹಿತೆ ಸರ್ಕಾರ ಜಾರಿಗೊಳಿಸುತ್ತದೆ. ಆ ನೀತಿ ಸಂಹಿತೆಯೂ ಕೂಡ 13 ಮುಗಿದಿರುತ್ತದೆ. ವಿಶೇಷವೆಂತ ಹೇಳಿದ್ರೆ, ಕಾರ್ಕಳದಲ್ಲಿ ಇರುವ ಚುನಾವಣಾ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಪಾಲಿಸಿದ್ದಾರೆ. ಕಾರ್ಕಳದ ಅಭಿವೃದ್ಧಿಯಲ್ಲಿ ಸಂಸದರು, ಸಚಿವರು, ಶಾಸಕರು ಅಭಿವೃದ್ಧಿಗೊಂಡ ಕಾಮಗಾರಿಗೆ ಶಿಲಾನ್ಯಾಸ ಮತ್ತು ಉದ್ಘಾಟನೆ ಮಾಡುವಾಗ ಶಿಲಾನ್ಯಾಸವನ್ನು ಮಾಡುವುದು ಸರ್ವೇ ಸಾಮಾನ್ಯ. ಚುನಾವಣೆಯ ನೀತಿ ಸಂಹಿತೆಯಲ್ಲಿ ಚುನಾವಣಾ ಅಧಿಕಾರಿಗಳು, ಪುರಸಭೆಯ ಅಧಿಕಾರಿಗಳು ಸೇರಿ ಆ ನಾಮಫಲಕವನ್ನು ಮುಚ್ಚಿರುತ್ತಾರೆ. ಮುಚ್ಚಿ ನೀತಿ ಸಂಹಿತೆ ಮುಗಿದರೂ ಕೂಡ ಸುಮಾರು 39 ದಿನಗಳು ಕೂಡ ಕಳೆದಿದೆ. ಕಾರ್ಕಳದ ಬಹುತೇಕ ಕಡೆಗಳಲ್ಲಿ ಇದು ಕಾಣ್ತಾ ಇದೆ, ಇದರ ಅಂದವನ್ನು ಕೆಡಿಸ್ತಾ ಇದೆ. ನಾನು ಒಂದು ವಿನಂತಿಯನ್ನು ಮಾಡ್ತೇನೆ, ಈಗ ಈ ಚುನಾವಣಾ ಅಧಿಕಾರಿಗಳಿಗೆ ನೀತಿ ಸಂಹಿತೆ ಜಾರಿಯಲ್ಲಿ ಇದೆ ಅಂತ ನನಗೆ ಸ್ವಲ್ಪ ಅನುಮಾನ ಇದೆ. ಏನೇ ಇದ್ರೂ ಅಂದವನ್ನು ಕೆಡಿಸದಂತೆ ತಾವು ಮಾಡಿದ ಕೆಲಸ ನಿರಂತರವಾಗಿ ಚಂದವಾಗಿ ಮಾಡಬೇಕಾದ್ರೆ ಆ ನಾಮಫಲಕಗಳಿಗೆ ಹಾಕಿರುವ ಮುಚ್ಚಿರುವ ಪತ್ರಗಳನ್ನು ತೆರೆದು ಕೆಲಸವನ್ನು ಮಾಡಬೇಕಂತ ಮಾಧ್ಯಮದ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇನೆ.